ಎಚ್ಡಿ ಕುಮಾರಸ್ವಾಮಿ ಅವರನ್ನ ಬಿಜೆಪಿಯವರು ನೆನೆಯಬೇಕು ಅಂತ ಸುವರ್ಣಸೌಧದಲ್ಲಿ ಜೆಡಿಎಸ್ ಶಾಸಕ ಅನ್ನದಾನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಇದ್ದವರನ್ನ ಅಧಿಕಾರಕ್ಕೆ ತಂದವರು ಎಚ್ಡಿ ಕುಮಾರಸ್ವಾಮಿ. ಸುವರ್ಣಸೌಧದಲ್ಲಿ ಜೆಡಿಎಸ್ ಶಾಸಕ ಅನ್ನದಾನಿ ಹೇಳಿರುವಂತಹ ಹೇಳಿಕೆ ಇದು. ಕುಮಾರಸ್ವಾಮಿ ಅವರನ್ನ ಬಿಜೆಪಿಯವರು ನೆನೆಯಬೇಕು ಅಂತ ಹೇಳಿದ್ದಾರೆ. ಯಾರೇ ದಂಡು ಎತ್ತಿ ಬರಲಿ, ರಾಮನಗರ ಮಂಡ್ಯ ದೇವೇಗೌಡರ ಭದ್ರಕೋಟೆ ಅಂತ ಅವ್ರು ಹೇಳಿದ್ದಾರೆ. ದೇವೇಗೌಡರ ಭದ್ರಕೋಟೆಯನ್ನ ಅಲ್ಲಾಡಿಸುವುದಕ್ಕೆ ಆಗಲ್ಲ ಅಂತ ಬಿಜೆಪಿ ವಿರುದ್ಧ ಜೆಡಿಎಸ್ ಶಾಸಕ ಅನ್ನದಾನಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸುವರ್ಣಸೌಧದಲ್ಲಿ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಶಾಸಕ ಅನ್ನದಾನಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಏನಾದರೂ ಆಡಳಿತ ನಡೆಸ್ತಿದೆ ಅಂತಂದ್ರೆ ಎರಡು ಬಾರಿ. ಇದಕ್ಕೆ ಕಾರಣ ನಮ್ಮ ನಾಯಕರಾದಂತ ಎಚ್ ಡಿ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕುಮಾರಸ್ವಾಮಿ ಅವರು ಅವರನ್ನ ನೆನೆಸ್ಬೇಕು. ಇವರು ಬಿಜೆಪಿಯವರು ಎಲ್ಲೋ ಇದ್ದವ್ರನ್ನ ಎಲ್ಲೋ ತಂದು ಬಿಟ್ಟು ಇವತ್ತು ಆಡಳಿತ ನಡೆಸೋ ಒಂದು ಮಟ್ಟಕ್ಕೆ ಇವತ್ತು ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಕುಮಾರಣ್ಣವರು. ಇವತ್ತು ಯಾರಾದರೂ ದಂಡೆತ್ತು ಬರಲಿ, ಮೊದಲೇ ದಂಡು ದೇವೇಗೌಡಜಿಯವ್ರದ್ದು ಮತ್ತು ಕುಮಾರಣ್ಣವ್ರದ್ದು. ಆ ದಂಡನ್ನು ಎದುರಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟಕರವಾದಂಥ ಕೆಲಸ. ಅಮಿತ್ ಶಾ ಅವ್ರಿಗೂ ಯಾರೇ ಬರಲಿ, ಸೆಂಟ್ರಲ್ ಕೇಂದ್ರದ ಮಂತ್ರಿಗಳು ಯಾರೇ ಬಂದರೂ ಕೂಡ ಅದು ದೇವೇಗೌಡ ಸಾಹೇಬರವರ ಭದ್ರಕೋಟೆ. ಆ ಭದ್ರಕೋಟೆನ ಅಷ್ಟು ಸುಲಭವಾಗಿ ಇವತ್ತು ಮಂಡ್ಯ ಆಗಲಿ ರಾಮನಗರ ಆಗಲಿ ಅಷ್ಟು ಸುಲಭವಾಗಿ ಅಲುಗಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಿಂದುತ್ವ ಅಜೆಂಡಾ ಅಂದರೆ ಏನು? ಹಿಂದುತ್ವ ಅಂದರೆ ನಾವೆಲ್ಲ ಏನು ಮುಸಲ್ಮಾನರ ಕ್ರಿಶ್ಚಿಯನ್ರ ಹಿಂದೂಗಳೇ? ಸುಮ್ಮನೆ ಇವರು ಓಟ್ಗೋಸ್ಕರ ಹಿಂದೂ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.